ನಿಮ್ಮ ಜೊತೆಯಲ್ಲಿ ಇಡೀ ದೇಶದ ಜನ ಇದ್ದಾರೆ, ಹೆದರ್ಕೋಬೇಡಿ. ಇವತ್ತು ಈ ಒಳ್ಳೆ ಕಾಲ ಬರ್ತದೆ ಅಂತ ಧೈರ್ಯವಾಗಿ ಹೇಳಲಿಕ್ಕೆ ಇಂತ ಮೌನ ಗಾಂಧಿ ಕುಟುಂಬಕ್ಕೆ ಇವರು ಎಲ್ಲ ಕೂಡ ಕಾಂಗ್ರೆಸ್ ಅವರು ಗುಲಾಮಗಿರಿತನ ಮಾಡ್ತಾ ಇದಾರೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ಗಾಂಧಿ ಬಿಜೆಪಿ ಗಾಂಧಿ ಕುಟುಂಬಕ್ಕೆ ಗುಲಾಮಗಿರಿ ಅಲ್ಲ, ಗಾಂಧಿ ಕುಟುಂಬಕ್ಕೂ ಗುಲಾಮರು. ದೇಶ ಕೂಡ ದೇಶಕ್ಕೆ ಗಾಂಧಿ ಕುಟುಂಬ ಗುಲಾಮ. ದೇಶಕ್ಕೋಸ್ಕರ ಭಾರತ ಆಂಬೆಗೆ ಕೆಲಸ ಮಾಡಿದೆ ಬಿಜೆಪಿ ತಿಳ್ಕೋಬೇಕು. ಇವ್ರೇನಾದ್ರು ದೇಶಕ್ಕೆ ಸ್ವಾತಂತ್ರ್ಯ ಅಂತ ಅಂದ್ಕೊಂಡ್ರ ದೇಶಕ್ಕೆ ಗಾಂಧಿ ಕುಟುಂಬ ಗುಲಾಮರು, ನಾವು ಅವ್ರ ಅನ್ಯಾಯಿಗಳೆಲ್ಲ ಗುಲಾಮರು. ಬಿಜೆಪಿ ತಪ್ಪೇನಿಲ್ಲ, ಅವ್ರು ಹೇಳ್ತಾ ಇರೋದು ನಾವು ಗುಲಾಮರು ಅಂತ ಹೇಳ್ತಾ ಇರೋದು ನಿಜ. ನಾವು ಜನರ ಸೇವೆ ಮಾಡ್ತಾ ಇದೀವಿ, ನಿಮ್ ಸೇವೆ ಮಾಡ್ತಾ ಇದೀವಿ, ರಾಷ್ಟ್ರ ಸೇವೆ ಮಾಡ್ತಾ ಇದೀವಿ, ಭಾರತ ತಾಯಿಯ ಸೇವೆ ಮಾಡ್ತಾ ಇದೀವಿ. ಭಾರತ ತಾಯಿ ಮಕ್ಕಳು ನಾವು, ಇಲ್ಲಿ ಹುಟ್ಟಿರೋರೆಲ್ಲ ನಾವು ಅಂಟಂದಿವಿ. ಕಡೆಗೆ ಸಿ ಟಿ ರವಿ ಅವರು ಮಾತನಾಡ್ತಾ ಅಂತ ಸಂದರ್ಭದಲ್ಲಿ ಹೇಳ್ತಾರೆ, ಜೈಲಿಗೆ ಹೋಗಿ ಬಂದಂತವರು ಕೆಲವು ಜನ ಇದಾರೆ, ಹೋಗುವಂತ ಸರಣಿಯಲ್ಲಿ ಕೆಲವು ಜನ ಇದಾರೆ. ಮಹಾತ್ಮ ಗಾಂಧೀಜಿಯಲ್ಲಿ ಹೋಗೋರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಹೋಗೋರೆ, ಏನೆಲ್ಲ ಈಗ ಹೇಳ್ತಾ ಇದ್ರೆ ಹೆಸರು ನಾವೆಲ್ಲ ಏನ ಎಲ್ಲ ಮಾಡಬಾರ್ದು ಮಾಡ್ಕೊಂಡಿದೀವ, ಹೆಂಚಿಕೆಲ್ಲ ಹೊಟ್ಟದಿದ್ವೋ ಇನ್ನೊಂದು ಕಾಲ ಹೊಟ್ಟದಿ ಅಡಿ. ಓಕೆ, ಥ್ಯಾಂಕ್ ಯು. ಮಾತಾಡ್ಲಿಕ್ಕೆ ಏನಿಲ್ಲ, ಅದಕ್ಕೋಸ್ಕರ ಮೌನ ಪ್ರತಿಭಟನೆ ಹೆಮ್ಮಿರಮ್ಮ ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಸರ್. ಮಾತಾಡ್ಲಿಕ್ಕೆ ಏನು ಇಲ್ಲ, ಅದಕ್ಕೆ ಮಾತಲ್ಲ ಬೇಕಾದಷ್ಟಿದೆ, ಅದಕ್ಕೋಸ್ಕರ ಮೌನ ಪ್ರತಿಭಟನೆ. ಈಗೆಲ್ಲ ಮಾತಾಡೋದು ಮಾತಾಡಿದೀವಿ, ಮುಂದಕ್ಕೆ ಮಾತಾಡೋ ಸಂದರ್ಭ ಮಾತಾಡ್ತೀವಿ. ಈಗ ಸದ್ಯಕ್ಕೆ ಗಾಂಧಿ ಕುಟುಂಬದವರು ಗಾಂಧಿ ದೇವ್ರ ಕೂತ ಕೂತಾರಲ್ಲ, ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಿವಿ ಮುಚ್ಕೊಂಡು ಹಾಗೆ ನಾವು ಕೂತಿದ್ದೀವಿ. ನಮಸ್ಕಾರ.